ಎಲ್ರಿಗೂ ನಮಸ್ಕಾರ. ಯಡಿಯೂರು ಸಿದ್ದಲಿಂಗೇಶ್ವರರ ಆಶೀರ್ವಾದದೊಂದಿಗೆ ನಮ್ಮ ಯಡಿಯೂರು ಸಿದ್ದಲಿಂಗೇಶ್ವರ ಧಾರಾವಾಹಿ ಇವತ್ತು ಬಹಳ ಯಶಸ್ವಿಯಾಗಿ ಬರ್ತಿದೆ. ಈಗ ದಸರಾ ಸ್ಪೆಷಲ್ ಎಪಿಸೋಡ್ಸ್ಗಳನ್ನು ನೀವು ನೋಡ್ತಾ ಇದ್ದೀರಿ. ಇವತ್ತು ನಾವು ಸೇರಿರೋದು ವಿಜಯದಶಮಿಯ ಸಂಭ್ರಮವನ್ನು ಆಚರಿಸೋದಕ್ಕೆ. ಇವತ್ತು ಶೂಟಿಂಗಲ್ಲಿ ನೋಡ್ತಾ ಇದ್ದೀರಿ ನೀವು, ಬಹಳಷ್ಟು ಜನ ಸೇರಿದ್ದೀವಿ. ಡೊಳ್ಳು ಕುಣಿತಾ ಇದೆ, ಎಲ್ಲ ದೊಡ್ಡ ದೊಡ್ಡ ನಟರು ಕೂಡ ಬಂದಿದ್ದಾರೆ. ಇವತ್ತು ಆ್ಯಕ್ಟ್ ನಮ್ಮ ಜೊತೆ ಆ್ಯಕ್ಟ್ ಮಾಡ್ತಿದ್ದಾರೆ, ಬಹಳ ಖುಷಿಯಾಗ್ತಿದೆ. ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಯಡಿಯೂರು ಶ್ರೀ ಸಿದ್ದಲಿಂಗೇಶ್ವರ ಧಾರಾವಾಹಿಗೆ ತಾವು ತೋರಿಸ್ತಾ ಇರೋ ಪ್ರೋತ್ಸಾಹಕ್ಕೆ ಈಗಾಗಲೇ ನಿಮಗೆ ಗೊತ್ತಾಗಿದೆ, ಅಘೋರನ ಅಂತ್ಯ ಸಮೀಪಿಸಿದೆ. ಅಘೋರನ ಸಂಹಾರಕ್ಕೆ ಸಾಕ್ಷಾತ್ ಪಾರ್ವತಿಯೇ ಕಾಳಿಯ ಅವತಾರದಲ್ಲಿ ಬಂದು ಸಂಹಾರ ಮಾಡಲಿದ್ದಾಳೆ. ಯಾವಾಗ ಯಾವಾಗ ಅಧರ್ಮ ಅಳಿಯುತ್ತೋ ಅವಾಗೆಲ್ಲ ಧರ್ಮನ ಉಳಿಸೋದಕ್ಕೆ ದೇವರು ನಾನಾ ರೂಪಗಳಲ್ಲಿ ಬಂದು ದುಷ್ಟಶಕ್ತಿಯನ್ನು ಅಳಿಸುತ್ತೆ. ಅದೇ ರೀತಿ ಈ ಅಘೋರ ಅನ್ನೋ ಒಂದು ದುಷ್ಟಶಕ್ತಿ ಸಿದ್ದಲಿಂಗ ಸ್ವಾಮಿಗಳಿಗೆ, ಅವರ ಭಕ್ತರಿಗೆ, ಮಠದ ಭಕ್ತರಿಗೆ, ಆ ಮಠದ ಅನುಯಾಯಿಗಳಿಗೆ ಸಾಕಷ್ಟು ತೊಂದರೆಗಳನ್ನು ಕೊಟ್ಟಿದ್ದಾರೆ. ಅದನ್ನೆಲ್ಲ ನೀವು ಈಗಾಗಲೇ ನಮ್ಮ ಧಾರಾವಾಹಿಯಲ್ಲಿ ನೋಡಿದ್ದೀರಾ. ಎಷ್ಟು ವಿಜೃಂಭಣೆಯಿಂದ ಆ ಅಘೋರನ ಅಂತ್ಯ ಆಗುತ್ತೆ. ಅದರ ಹಿಂದೆ ಗ್ರಾಫಿಕ್ಸ್ ವರ್ಕ್ ಇದೆ, ಪ್ರತಿಯೊಂದೂ ಇದೆ. ಅದನ್ನೆಲ್ಲವನ್ನು ನೀವು ನೋಡ್ತೀರಿ ಒಂದು ಸಿನಿಮಾ ರೇಂಜ್ನಲ್ಲಿ. ಈ ಧಾರಾವಾಹಿನ ಈ ಕಂತುಗಳನ್ನು ಬಹಳ ಅದ್ಭುತವಾಗಿ ನಾವು ಮಾಡಿದ್ದೀವಿ. ನಿಮ್ಮ ಮುಂದೆ ಸದ್ಯದಲ್ಲೇ ಬರುತ್ತೆ, ನೋಡ್ತಾ ಇರಿ. ತಾವೆಲ್ಲರೂ ತಪ್ಪದೇ ನೋಡಿ. ಯಡಿಯೂರು ಶ್ರೀ ಸಿದ್ದಲಿಂಗೇಶ್ವರ ಧಾರಾವಾಹಿ ತಂಡದಿಂದ ಅನಂತಾನಂತ ಧನ್ಯವಾದಗಳು. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.